ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಮೊದಲೇದಾಗೆ ವಿಡಿಯೋವನ್ನು ನೀವು ಲೈಕ್ ಮಾಡಿರಿ, ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಇದೀಗ ನಿಮಗೆ ಇಲ್ಲಿ ಕೋಟೆಕ್ ಕಡೆಯಿಂದ 1 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ಪನ್ನು ಇದೀಗ ನೀಡ್ತಾ ಇದ್ದಾರೆ. ಹೌದು, ಕೋಟೆಕ್ ಸುರಕ್ಷಾ ವಿದ್ಯಾರ್ಥಿನಿ 2024 ಈ ಒಂದು ಆಫರ್ನಲ್ಲಿ ಇದೀಗ ನಿಮಗೆ ಸೊ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸ್ತಾರೋ ಅವರಿಗೆಲ್ಲರಿಗೂ ಕೂಡ ಇದೀಗ ಸ್ಕಾಲರ್ಶಿಪ್ಪನ್ನು ಇದೀಗ ನೀಡ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ಸ್ಕಾಲರ್ಶಿಪ್ ಏನು, ಯಾವ ರೀತಿ ಈ ಒಂದು ಸ್ಕಾಲರ್ಶಿಪ್ಪನ್ನು ಪಡೆದುಕೊಳ್ಳೋದು, ಸೊ ಬೇಕಾಗಿರುವಂತಹ ಒಂದು ಅರ್ಹತೆಗಳು ಏನು ಆ್ಯಂಡ್ ಡಾಕ್ಯುಮೆಂಟ್ಸ್ಗಳು ಏನೇನು ಅಂತ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಇಲ್ಲಿ ಕೂಡ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿ, ಹಾಗೂ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಹೌದು, ಇದೀಗ ನಿಮಗೆ ಕೋಟೆಕ್ ಸೆಕ್ಯೂರಿಟೀಸ್ ಕಡೆಯಿಂದ ಇದೀಗ ನಿಮಗೆ 1 ಲಕ್ಷ ರೂಪಾಯಿ ಇಲ್ಲಿ ಸ್ಕಾಲರ್ಶಿಪ್ಪನ್ನು ಇದೀಗ ನೀಡ್ತಾ ಇದ್ದಾರೆ. ಹೌದು, ವಿದ್ಯಾರ್ಥಿಗಳಿಗೆ ಇದೀಗ ಆರ್ಥಿಕವಾಗಿ ಸಹಾಯವನ್ನ ಮಾಡುವ ಸಲುವಾಗಿ ಇದೀಗ ಸೊ 1 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ಪನ್ನು ಇದೀಗ ನೀಡ್ತಾ ಇದ್ದಾರೆ. ಇನ್ನು ಬೇಕಾಗಿರುವಂತಹ ಒಂದು ಅರ್ಹತೆಗಳು ಏನೇನು ಅಂತ ಇದೀಗ ನೋಡ್ತಾ ಹೋದ್ರೆ, 9ನೇ ತರಗತಿಯಿಂದ 12ನೇ ತರಗತಿ ಅಂತಂದ್ರೆ ಸೆಕೆಂಡ್ PUCವರೆಗೂ ಕೂಡ ಇಲ್ಲಿ ಒಂದು ಬ್ಯಾಚ್ ಆಗಿರುತ್ತೆ. ಅಂಡ್ ಅದಾದ ನಂತರ ಇಲ್ಲಿ ಸೆಕೆಂಡ್ ಬ್ಯಾಚ್ ಬಂದ್ಬಿಟ್ಟು ಡಿಗ್ರಿ, ಡಿಪ್ಲೊಮಾ ಹಾಗೂ ITI ವಿದ್ಯಾರ್ಥಿಗಳಿಗೆ. ಸೊ ಈ ಒಂದು ಸ್ಕಾಲರ್ಶಿಪ್ ಅನ್ನ ನಿಮಗೆ ಬೇಕು ಅಂತಂದ್ರೆ ಸೊ ಮಿನಿಮಮ್ ಬಂದ್ಬಿಟ್ಟು ನಿಮಗೆ 55%ಕ್ಕಿಂತ ಜಾಸ್ತಿ ಇದ್ರೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಅನ್ನ ಇಲ್ಲಿ ನೀವು ಪಡ್ಕೊಳ್ಬಹುದು. ಅಂಡ್ ಇದರ ಜೊತೆಗೆ ಅವರ ಒಂದು ವಾರ್ಷಿಕ ಇನ್ಕಮ್ ಬಂದ್ಬಿಟ್ಟು 3,20,000ಕ್ಕಿಂತ ಕಡಿಮೆ ಇದ್ರೆ ಮಾತ್ರ ಸೊ ಈ ಒಂದು ಯೋಜನೆಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅಂಡ್ ಇನ್ನು ಅರ್ಜಿಯನ್ನು ಸಲ್ಲಿಸಲು ಬೇಕಾಗಿರುವಂತಹ ಒಂದು ದಾಖಲೆಗಳು ಏನೇನು ಅಂತ ಇದೀಗ ನೋಡ್ತಾ ಹೋದ್ರೆ, ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕು, ಅಂಡ್ ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ಇಲ್ಲಿ ಬೇಕಾಗುತ್ತೆ. ಅಂಡ್ ಇದರ ಜೊತೆಗೆ ನಿಮ್ಮ ಒಂದು ವೋಟರ್ ID ಕೂಡ ಬೇಕು. ಅಂಡ್ ಇದರ ಜೊತೆಗೆ ಅಂಕಪಟ್ಟಿ ಅಂತಂದ್ರೆ ಮಾಸ್ ಕಾರ್ಡ್, ಅಂದ್ರೆ ಹಿಂದಿನ ತರಗತಿಯ ಮಾಸ್ ಕಾರ್ಡ್ ಕೂಡ ಇಲ್ಲಿ ಬೇಕಾಗುತ್ತೆ. ಅಂಡ್ ಇನ್ನು ಅಡ್ಮಿಷನ್ ಪುರಾವೆ ಅಂತಂದ್ರೆ ನಿಮ್ಮ ಒಂದು ಸ್ಟಡಿ ಸರ್ಟಿಫಿಕೇಟ್ ಇಲ್ಲಿ ಬೇಕಾಗುತ್ತೆ, ಇಲ್ಲ ಅಂತಂದ್ರೆ ನಿಮ್ಮ ಒಂದು ID ಕಾರ್ಡ್ ಕೂಡ ಇದ್ರೆ ಇಲ್ಲಿ ಸಾಕು. ಅಂಡ್ ಇದರ ಜೊತೆಗೆ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ಬೇಕಾಗುತ್ತೆ. ಅಂಡ್ ಇದರ ಜೊತೆಗೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ನ ಜೆರಾಕ್ಸ್ ಕೂಡ ಇಲ್ಲಿ ಬೇಕು. ಅಂಡ್ ಇದರ ಜೊತೆಗೆ ನೀವು 2 ಫೋಟೋವನ್ನು ಇಲ್ಲಿ ಕೊಡಬೇಕಾಗುತ್ತೆ. ಸೊ ಎಲ್ಲ ದಾಖಲೆಗಳು ಇತ್ತು ಅಂತಂದ್ರೆ ನೀವು ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅಂಡ್ ಇನ್ನು ಎಷ್ಟೆಷ್ಟು ಅಮೌಂಟ್ ಇಲ್ಲಿ ಸ್ಕಾಲರ್ಶಿಪ್ ಅನ್ನು ನೀಡ್ತಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ, ಸೊ ಮೇನ್ಲಿ ಬಂದ್ಬಿಟ್ಟು ಇಲ್ಲಿ PWD ಕ್ಯಾಂಡಿಡೇಟ್ಗೆ ಸೊ ಮೇನ್ಲಿ ಈ ಒಂದು ಸ್ಕಾಲರ್ಶಿಪ್ ಅನ್ನು ನೀಡ್ತಾರೆ. ಅಂಡ್ ಇದರ ಜೊತೆಗೆ ಇಲ್ಲಿ ನಿಮಗೆ 9ರಿಂದ 12ನೇ ತರಗತಿ ಓದುತ್ತಿರುವಂತಹ ಒಂದು ವಿದ್ಯಾರ್ಥಿಗಳಿಗೆ ಇಲ್ಲಿ ನಿಮಗೆ 50,000ವರೆಗೂ ಕೂಡ ನಿಮಗೆ ಇಲ್ಲಿ ಸ್ಕಾಲರ್ಶಿಪ್ ಅನ್ನು ನೀಡ್ತಾರೆ. ಅಂಡ್ ಇದರ ಜೊತೆಗೆ ಸೆಕೆಂಡ್ ಬ್ಯಾಚ್ ಏನಿದೆಯೋ ಸೊ ಡಿಗ್ರಿ, ಡಿಪ್ಲೊಮಾ ಅಂಡ್ ITI ವಿದ್ಯಾರ್ಥಿಗಳಿಗೆ ಇಲ್ಲಿ ನಿಮಗೆ 1 ಲಕ್ಷದವರೆಗೂ ಕೂಡ ಇಲ್ಲಿ ನಿಮಗೆ ಸ್ಕಾಲರ್ಶಿಪ್ ಅನ್ನು ನೀಡ್ತಾರೆ. ಸೊ ಇದರ ಒಂದು ಡೀಟೇಲ್ ಇನ್ಫಾರ್ಮೇಶನ್ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ನಿಮಗೆ ಶೇರ್ ಮಾಡಿರ್ತೀನಿ. ಸೊ ಮೊದಲೇದಾಗಿ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ಗೂ ಕೂಡ ನೀವು ಇಲ್ಲಿ ಜಾಯ್ನ್ ಆಗ್ಬೋದು. ಅಂಡ್ ಇನ್ನು ಈ ಒಂದು ಸಂಪೂರ್ಣ ಸುರಕ್ಷಾ ವಿದ್ಯಾರ್ಥಿ ವೇತನಕ್ಕೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ, ಸೊ ಲಿಂಕ್ ಬಂದ್ಬಿಟ್ಟು ಆಬ್ವಿಯಸ್ಲಿ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ನಿಮಗೆ ಶೇರ್ ಮಾಡಿರ್ತೀನಿ. ಸೊ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಅನ್ನು ಮಾಡ್ತಿದ್ದಂಗೆ ಸೊ ಪೇಜ್ ಓಪನ್ ಆಗುತ್ತೆ. ನಿಮಗೆ ಅಲ್ಲಿ ಅಪ್ಲೈ ನೋ ಅಂತ ಇದೆ. ಸೊ ಅಲ್ಲಿ ನೀವು ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಇದೀಗ ಕೋಟೆಕ್ ಸುರಕ್ಷಾ ವಿದ್ಯಾರ್ಥಿ ವೇತನಕ್ಕೆ ಸೊ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ, ಸೊ ಲಿಂಕ್ ಬಂದ್ಬಿಟ್ಟು ಆಬ್ವಿಯಸ್ಲಿ ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಿರ್ತೀನಿ. ಸೊ ಅಲ್ಲಿ ಲಿಂಕ್ ಇರುತ್ತೆ. ಸೊ ಅದರ ಮೇಲೆ ನೀವು ಕ್ಲಿಕ್ ಅನ್ನು ಮಾಡ್ತಾ ಹೋದ್ರೆ ಸೊ ಪೇಜ್ ಬಂದ್ಬಿಟ್ಟು ನಿಮಗೆ ಈ ರೀತಿ ನಿಮಗೆ ಶೋ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಸೈಡಲ್ಲಿ ನಿಮಗೆ ಅಪ್ಲೈ ನೋ ಅಂತ ಇದೆ. ಸೊ ಅದರ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡು ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಹೌದು, ಇಲ್ಲಿ ನಿಮಗೆ 1 ಲಕ್ಷದವರೆಗೂ ಸ್ಕಾಲರ್ಶಿಪ್ ಅನ್ನು ನೀಡ್ತಾ ಇದ್ದಾರೆ. ಸೊ ಯಾರಿಗೆ ಹೆಲ್ಪ್ಫುಲ್ ಆಗುತ್ತೋ ಈ ಒಂದು ವಿಡಿಯೋನ ಆದಷ್ಟು ಅವರಿಗೆ ನೀವು ಈ ಒಂದು ವಿಡಿಯೋನ ನೀವು ಶೇರ್ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನು ನೀವು ಲೈಕ್ ಮಾಡಿ, ಹಾಗೂ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.